ವಾಲ್ಯೂಮ್ ಸ್ಟಡಿ 6 ಚಾಪ್ಟರ್ 9 ಪೇಜ್ ನಂಬರ್ 221. ನಾಲಿಗೆಯ ಬಗ್ಗೆ ವ್ಯಾಖ್ಯಾನಿಸುವ ಅಪೋಸ್ತಲನು ನಮ್ಮ ದೇಹದಲ್ಲಿರುವ ಈ ಚಿಕ್ಕ ಅಂಗಕ್ಕೆ ಬಹಳಷ್ಟು ಪ್ರಭಾವವಿದೆ ಎಂಬುದನ್ನು ತೋರಿಸುತ್ತಾನೆ. ಅದು ಎಂದಿಗೂ ಸಾಯದ ಕರುಣೆಯುಳ್ಳ ಮಾತುಗಳನ್ನು ಹರಡಬಹುದು, ಆದರೆ ಮೇಲಿನಿಂದ ಮೇಲೆ ಜೀವಿಸುವವರನ್ನು ಮತ್ತು ಇನ್ನೂ ಜನಿಸದಿರುವವರನ್ನು ಸಹ ಆಶೀರ್ವದಿಸುತ್ತಾ ಹೋಗುತ್ತದೆ. ಅಥವಾ ಮರಣಕರವಾದ ವಿಷ ತುಂಬಿಕೊಂಡು ಅದು ಯಾರದಾದರೂ ಜೀವನವನ್ನು ಕಹಿ ಮಾಡುವ ವಿಷ ಬೀಜಗಳನ್ನು ಹರಡಬಹುದು ಮತ್ತು ಇತರರ ಜೀವವನ್ನು ನಾಶಪಡಿಸಬಹುದು, ಇಲ್ಲವೇ ಹೊಸಕಿ ಹಾಕಬಹುದು. ನಾಲಿಗೆಯಿಂದ ತಂದೆಯಾದ ಕರ್ತನನ್ನು ಕೊಂಡಾಡುತ್ತೇವೆ. ಅದರಿಂದಲೇ ದೇವರ ಹೋಲಿಕೆಗೆ ಸರಿಯಾಗಿ ಉಂಟು ಮಾಡಲ್ಪಟ್ಟ ಮನುಷ್ಯರನ್ನು ಶಪಿಸುತ್ತೇವೆ. ಅದೇ ಬಾಯಿಂದ ಸ್ತುತಿ ಶಾಪ ಎರಡೂ ಹೊರಬರುತ್ತವೆ. ನನ್ನ ಸಹೋದರರೇ, ಹೀಗಿರುವುದು ಯೋಗ್ಯವಲ್ಲ. ಊಟೆಯ ಒಂದೇ ಬಾಯಿಯಿಂದ ಸಿಹಿ ನೀರು ಕಹಿ ನೀರು ಎರಡೂ ಹೊರಡುವುದುಂಟು. ಯಾಕೋಬ 3:9-11 ಎಂದು ಅಪೊಸ್ತಲನು ಹೇಳಿದ್ದಾನೆ. ಹೃದಯದಲ್ಲಿ ತುಂಬಿರುವುದೇ ಬಾಯಿಯಲ್ಲಿ ಹೊರಡುವುದು. Matthew 12:34. ಆದುದರಿಂದ ಇತರರ ಬಗ್ಗೆ ನಾವು ಗೊಡ್ಡು ಹರಟೆ ಹೊಡೆಯುವಾಗ ಅವರ ಸಂಗತಿಗಳಲ್ಲಿ ಅತೀತವಾಗಿ ಕೈ ಹಾಕುವ ಕೆಲಸದಲ್ಲಿ ತೊಡಗಿರುವಾಗ ನಮ್ಮ ಹೃದಯದ ವಿಶಾಲತೆಯು ದೇವರ ಕೃಪೆ ಮತ್ತು ಪ್ರೀತಿಯ ಬಗ್ಗೆ ಬರಿದಾಗಿದೆ ಎಂದು ತೋರಿಬರುತ್ತದೆ. ಈ ಆಲೋಚನೆಯು ನಮ್ಮನ್ನು ತಕ್ಷಣ ದೇವರ ಕೃಪಾಸನಕ್ಕೆ ಮತ್ತು ದೇವರು ಅದಕ್ಕಾಗಿ ಹಸಿದ ಮತ್ತು ಬಾಯಾರಿದವರಿಗೆ ವಾಗ್ದಾನ ಮಾಡಿರುವ ಆತ್ಮನ ತುಂಬಿಸುವಿಕೆಯ ವಾಕ್ಯದ ಬಳಿ ಕೊಂಡೊಯ್ಯಬೇಕು. ಗೊಡ್ಡು ಹರಟೆ ಮತ್ತು ಇತರರ ಕೆಲಸದಲ್ಲಿ ಕೈ ಹಾಕುವುದಕ್ಕಿಂತಲೂ ಇನ್ನೂ ಹೆಚ್ಚಿನ ಕೆಟ್ಟ ಸಂಗತಿ ಎಂದರೆ ನಾವು ಇತರರ ಬಗ್ಗೆ ಕೆಟ್ಟದ್ದನ್ನು ಹೇಳುವುದರಲ್ಲಿ ಹಾಗೂ ಮಾತನಾಡುವುದರಲ್ಲಿ ಆನಂದ ಪಡುವಾಗ ನಮ್ಮ ಹೃದಯದ ಪರಿಸ್ಥಿತಿ ಇನ್ನೂ ಹದಗೆಟ್ಟಿರುತ್ತದೆ. ಅಲ್ಲಿ ಹೊಟ್ಟೆ ಕಿಚ್ಚು, ನಿಷ್ಠುರತೆ, ಹಗೆತನ, ಮತ್ಸರ, ವ್ಯಾಜ್ಯ ಮುಂತಾದ ಅನೇಕ ದ್ವೇಷವು ತುಂಬಿ ಹೊರಸೂಸುತ್ತದೆ. ಈ ಸಂಗತಿಗಳು ಶರೀರ ಭಾವದವುಗಳು ಮತ್ತು ಸೈತಾನನವು ಎಂದು ಅಪೊಸ್ತಲನು ಹೇಳುತ್ತಾನೆ. Galatians 5:19-21. ಈ ವಿಷಯದಲ್ಲಿ ನಾವು ನೂತನ ಸೃಷ್ಟಿಗಳಿಗೆ, ನೀವು ಈ ರೀತಿ ಮಾಡಿದ್ದಲ್ಲಿ ಖಂಡಿತವಾಗಿಯೂ ಬಿದ್ದು ಹೋಗುತ್ತೀರಿ ಮತ್ತು ನಿಮಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ನಿತ್ಯ ಜೀವದ ರಾಜ್ಯದಲ್ಲಿ ಪ್ರವೇಶ ದೊರೆಯಲಾರದು ಎಂದು ದಿಗ್ಭ್ರಮೆಗೊಳಿಸುತ್ತವೆ ಮತ್ತು ಕುಲಂಕುಷವಾಗಿ ಎಚ್ಚರಿಸುತ್ತೇವೆ. ಈ ರಾಜ್ಯಕ್ಕೆ ಅರ್ಹರಾಗುವುದು ನಮ್ಮನ್ನು ವಿರುದ್ಧ ದಿಕ್ಕಿಗೆ ಕೊಂಡೊಯ್ಯುತ್ತದೆ. ಅಪೊಸ್ತಲನಾದ ಪೇತ್ರನು ಹೇಳುವಂತೆ, ನಿಮಗಿರುವ ನಂಬಿಕೆಗೆ ಸದ್ಗುಣವನ್ನು, ಸದ್ಗುಣಕ್ಕೆ ಜ್ಞಾನವನ್ನು, ಜ್ಞಾನಕ್ಕೆ ಧಮೆಯನ್ನು, ಧಮೆಗೆ ತಾಳ್ಮೆಯನ್ನು, ತಾಳ್ಮೆಗೆ ಭಕ್ತಿಯನ್ನು, ಭಕ್ತಿಗೆ ಸಹೋದರ ಸ್ನೇಹವನ್ನು, ಸಹೋದರ ಸ್ನೇಹಕ್ಕೆ ಪ್ರೀತಿಯನ್ನು ಕೊಡಿರಿ. ಹೀಗೆ ನೀವು ಮಾಡಿದರೆ ಎಂದಿಗೂ ಎಡವುವುದಿಲ್ಲ. ಆದರೆ ಯೇಸು ಕ್ರಿಸ್ತನ ನಿತ್ಯ ರಾಜ್ಯದಲ್ಲಿ ಪ್ರವೇಶಿಸುವ ಹಾಗೆ ದೇವರು ನಿಮಗೆ ಧಾರಾಳವಾಗಿ ಅನುಗ್ರಹಿಸುವನು. 2 Petr 5:10. ಅಪೊಸ್ತಲನಾದ ಯಾಕೋಬನು ಈ ಪ್ರಸ್ತಾಪದ ಬಗ್ಗೆ ಬಹು ಸ್ಪಷ್ಟವಾಗಿ, ತೀಕ್ಷ್ಣವಾದ ಮತ್ಸರವು, ಪಕ್ಷಭೇದವು ನಿಮ್ಮ ಹೃದಯದೊಳಗೆ ಇರುವಲ್ಲಿ ನೀವು ಸತ್ಯಕ್ಕೆ ವಿರುದ್ಧವಾಗಿ ಸುಳ್ಳಾಡಿ ಹೊಗಳಿಕೊಳ್ಳಬೇಡಿರಿ. ಅದು ಮೇಲಿನಿಂದ ಬಂದ ಜ್ಞಾನವಲ್ಲ, ಅದು ಭೂಸಂಬಂಧವಾದದ್ದು, ಪ್ರಕೃತ ಭಾವವಾದದ್ದು, ದೆವ್ವಗಳಿಗೆ ಸಂಬಂಧಪಟ್ಟದ್ದು. 3:14-15 ಎಂದಿದ್ದಾನೆ. ಇಂತಹ ನಿಂದಾತ್ಮಕವಾದ ಮತ್ತು ಕಹಿಯಾದ ಆತ್ಮವುಳ್ಳವರು ಯಥಾರ್ಥವಾಗಿ ಕ್ರಿಸ್ತನ ಆತ್ಮಕ್ಕೆ, ಆ ಪವಿತ್ರ ಆತ್ಮಕ್ಕೆ ಮತ್ತು ಪ್ರೀತಿಯ ಆತ್ಮಕ್ಕೆ ವಿರುದ್ಧವಾಗಿರುವುದನ್ನು ಪಡೆದಿರುತ್ತಾರೆ. ಆತನು ತನಗಾಗಿಯಾಗಲಿ ಅಥವಾ ಇತರರಿಗಾಗಲಿ ಸುಳ್ಳಾಡದಿರಲಿ, ಆತನು ತನ್ನ ಲಜ್ಜೆಯಲ್ಲಿ ಉಬ್ಬಿಕೊಳ್ಳದಿರಲಿ. ಈ ರೀತಿಯಲ್ಲಿ ಆತನು ಬೆಳಕಿಗೆ ಬದಲಾಗಿ ಕತ್ತಲೆಯನ್ನು ನೀಡದಿರಲಿ, ಅಭಿಷೇಕ್ತನ ಆತ್ಮನ ಬದಲಾಗಿ ಸೈತಾನನ ಆತ್ಮನನ್ನು ಹೊಂದದಿರಲಿ. ಮುಂದುವರಿಯುತ್ತಾ ಅಪೊಸ್ತಲನು ಎಲ್ಲ ಸಮಯಗಳಲ್ಲಿ ಕರ್ತನ ಜನರನ್ನು ತೊಂದರೆ ಪಡಿಸಿದ ಗೊಂದಲ ಮತ್ತು ವಿಶ್ರಾಂತಿಯ ರಹಸ್ಯವನ್ನು ಬಿಚ್ಚಿಬಿಡುತ್ತಾನೆ. ಇದರಲ್ಲಿಯೇ ಇರುವುದು ಅಶುದ್ಧಕರ ಹೃದಯದ ಕೆಲವು ಅಪೂರ್ಣವಾದ ಪವಿತ್ರತೆಯ ಪರಿಸ್ಥಿತಿಯಾಗಿವೆ ಎಂಬುದನ್ನು, ಮತ್ಸರವು ಪಕ್ಷಭೇದವೂ ಇರುವ ಕಡೆ ಗಲಿಬಿಲಿಯೂ ಸಕಲ ವಿಧವಾದ ನೀಚ ಕೃತ್ಯಗಳೂ ಇರುವವು. 3:16 ಎಂಬ ಮುಂದಿನ ಮಾತುಗಳಲ್ಲಿ ಹೇಳುತ್ತಾನೆ, ಪತನಗೊಂಡ ಈ ಹಳೆಯ ಸ್ವಭಾವದ ಕಳೆಯನ್ನು
ಬೆಳೆಯಗೊಟ್ಟರೆ ಅವುಗಳು ಹಾನಿಕಾರಕವಾಗಿರುವುದಲ್ಲದೆ ಕ್ರಮೇಣವಾಗಿ ಅವುಗಳು ಒಟ್ಟಾಗಿ ಎಲ್ಲ ಸುಂದರ ಹೂಗಳನ್ನು ಅಂದರೆ ಆತ್ಮನ ಕೃಪೆಯನ್ನು ಕೊಂದು ಹಾಕುತ್ತವೆ. ದೇವರಿ ವಾಕ್ಯವನ್ನು ಆಶೀರ್ವದಿಸಲಿ.